ಸಿಚುವೇಶನ್ ರೇಟ್ ಆಗ್ತದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಗಮ ಮಂಡಳಿಗಳಿಗೆ ನೇಮಕ ಪ್ರಕ್ರಿಯೆ ಏನು ಇಳಿಸಿ? ಭಾಳ ಸಾಕಷ್ಟು ಪಕ್ಷಕ್ಕೆ ದುಡಿದಿದ್ದಾರೆ ಕಾರ್ಯಕರ್ತರು. ಏನಾದರೂ ನಿಮ್ಮ ಕಡೆಯಿಂದ ಏನಿದೆ ಪಕ್ಷದ ಬಗ್ಗೆ ಮನೆ ಕಡೆಗೆ ಒತ್ತಡ ತರುವುದು ಅವ್ರ ಮೇಲೆ? ಒತ್ತಡ ತರೋಂಥದ್ದೇನಿಲ್ಲ. ಈಗ ಅರ್ಜಿಗಳು ಸನ್ಮಾನ್ಯ ಅಧ್ಯಕ್ಷರು ಸಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಎಲ್ಲರೂ ಅವರ ತಾಲೂಕಿನಿಂದ ಜಿಲ್ಲೆವಾರು ಸಲ್ಲಿಸ್ತಾರೆ. ಆಮೇಲೆ ಅದನ್ನು ಅಲ್ಲಿರ್ತಕ್ಕಂಥ ಒಂದು ಸಮಿತಿ ಆಗಿರ್ಬೋದು, ಅವ್ರ ಮುಖಾಂತರ ಅಥವಾ ಸಿ ಎಮ್ನವರು ಎಲ್ಲರೂ ಸೇರಿ ಯಾರು ಹೇಳಿದ್ರೆ ಅವರಿಗೆ ಸೆಲೆಕ್ಟ್ ಮಾಡ್ತಾರೆ. ಕಾಂಗ್ರೆಸ್ ಸೇರಿ ರಾಜಕಾರಣ ಮಾಡ್ತಿದೆ. ಆರ್ ಎಸ್ ಎಸ್ ಕೊಟ್ಟಂಥ ಭೂಮಿನ ವರ್ಷಗಳು ಸೇರಿದ್ದೆ ಕೆಲವು ಹಗರಣಗಳ ಸಂಬಂಧಪಟ್ಟಂಗೆ ಹಳೆ ಹಗರಣಗಳನ್ನ ಬೇಕಂತಲೇ ತನಿಖೆ ಮಾಡಲಿಕ್ಕೆ ಹೋಗೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಗಂಭೀರ ಆರೋಪ ಮಾಡ್ತಾ ಇದೆ. ತನಿಖೆ ಮಾಡ್ತಕ್ಕಂಥದ್ದು ಏನು ಸೇಡ್ ಆಗೋದಿಲ್ಲ. ಸೊ ಭೂಮಿ ಕೊಡಬಾರ್ದು, ಭೂಮಿ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಸಚಿವರು ಐ ಥಿಂಕ್ ಎಸ್ ಗಿವನ್ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ಸೇಡಿನ ರಾಜಕಾರಣ ಏನಾಗುತ್ತೆ? ಈಗ ಅದೇ ಜನಸೇವಾ ಟ್ರಸ್ಟ್ ಕೊಟ್ಟಂಥ ಭೂಮಿಯನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರ ವಾಪಸ್ ಕೊಡ್ತಾ ಇದೆ. ಅಲ್ಲ, ಉದ್ದೇಶಪೂರ್ವಕ ಏನಿಲ್ಲ. ಈಗ ಸರ್ಕಾರ ಕೊಡಬಾರ್ದು ಅಂತ ನಿರ್ಣಯ ಮಾಡಿದ್ರೆ ಮಾಡಿರ್ತದೆ, ಸರ್ಕಾರದ ನಿರ್ಣಯ ಆಗಿರ್ತದೆ. ಸಚಿವರಿಗೆ ನೀವು ಸಂಪೂರ್ಣ ಅವರು ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಅವರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ಸಾಕಷ್ಟು ಹುಬ್ಬಳ್ಳಿ ಧಾರವಾಡದಲ್ಲಿ ಕೊಲೆ ದರೋಡೆ ಕಳ್ಳತನ ಆಗ್ತಾ ಇದ್ದಾವೆ. ಫುಲ್ ಟೈಮ್ ಕಮಿಷನರ್ ಇಲ್ಲ, ಇಲ್ಲಿ ಇನ್ಚಾರ್ಜ್ ಕೊಟ್ಟಿದ್ದಾರೆ ಸಂತೋಷ್ ಬಾಬು. ಮಾಡ್ತಾರೆ ಈಗ ಒಂದು ವಾರದಲ್ಲಿ ಮೋಸ್ಟ್ಲಿ ಇರ್ತಕ್ಕಂಥ ಈ ಅಲ್ಲಿ ಫುಲ್ ಟೈಮ್ ಇಲ್ಲದ್ರೂ ಕೂಡ ಇದ್ದಾರೆ. ನೀವು ಹೇಳ್ತಕ್ಕಂಥದ್ದು ಫುಲ್ ಟೈಮ್ ಇಲ್ಲ, ಬಟ್ ಅಲ್ಲಿ ಯಾರೀಗ ಸಂತೋಷ್ ಅವರು ಇದ್ದಾರೆ ಅವರು ಆ ಪೋಸ್ಟ್ನಲ್ಲಿ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಸೊ ಫುಲ್ ಟೈಮ್ ಇರಲಿದ್ರೇನು ಅಲ್ಲಿದ್ದರೇನು ಅದಕ್ಕೇನು ವ್ಯತ್ಯಾಸ ಇಲ್ಲ. ಬಟ್ ಈ ಥರ ಪ್ರಕರಣಗಳು ಏನು ಬರ್ತಾ ಇದ್ದಾವೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಸಮಾಜದಲ್ಲಿ. ಬಟ್ ಪೊಲೀಸ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದು ಬಿ ಜೆ ಪಿಗೆ ತಾವು ಕೇಳಿ, ಯಾಕಂದ್ರೆ ಅವರೆಲ್ಲದಕ್ಕೂ ಇಡೀ ದೇಶದಲ್ಲಿ ಎಲ್ಲದಕ್ಕೂ ಅವರೇ ಸಲಹೆ ಕೊಡ್ತಾರೆ. ಅವರಿಗಿಂತ ಪ್ರಶ್ನೆ ಕೇಳಿದ್ರೆ ಅವ್ರು ಯಾವತ್ತೂ ಉತ್ತರ ಕೊಡೋಕೆ ಹೋಗೋದಿಲ್ಲ. ದಯಮಾಡಿ ಅವ್ರನ್ನ ಕೇಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.